ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಅಡುಗೆ ಮಾಡೋದೇ ಒಂದು ದೊಡ್ಡ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಮೊದಲಿನ ಥರ ಈಗಿನ ಕಾಲದಲ್ಲಿ ಗೃಹಿಣಿಯರು ಮನೆಯಲ್ಲಿರೋದಿಲ್ಲ, ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಬೆಳಗ್ಗೆನೇ ಮಕ್ಕಳನ್ನು ಗಂಡನ್ನು ಕಳಿಸ್ಬೇಕಾಗುತ್ತೆ ಆಫೀಸ್ಗೆ ಸ್ಕೂಲ್ಗೆ. ಹೀಗಿರುವಾಗ ಎಷ್ಟೇ ಬೇಗ ಇದ್ದರೂ ಕೂಡ ಅಡುಗೆ ತಿಂಡಿ ಮಾಡೋದು ತುಂಬಾ ತಡ ಆಗ್ತಾ ಇರುತ್ತೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸೋವಂಥ ಟಿಪ್ಸ್ಗಳನ್ನು ನೀವು ತಿಂಗಳಲ್ಲಿ ಒಂದು ದಿನ ಫಾಲೋ ಮಾಡೋದ್ರಿಂದ ನಿಮ್ಮ ಅಡುಗೆ ತಿಂಡಿಗಳ ಕೆಲಸ ತುಂಬಾ ಈಸಿ ಆಗುತ್ತೆ. ಯಾವ್ಯಾವ ರೀತಿ ನಾವು ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ನಾವು ತಯಾರಿಯನ್ನು ತಿಂಗಳಲ್ಲಿ ಒಂದು ಸಲ ಮಾಡಿಕೊಂಡ್ರೆ ತಿಂಡಿ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಹೇಗೆ ಸುಲಭ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಸ್ವಲ್ಪನೂ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಯಾವುದಾದ್ರೂ ಒಂದು ಗ್ರೇವಿ ಮಾಡಬೇಕು ಅಥವಾ ಮಸಾಲ ಸಾಂಬಾರು ಮಾಡಬೇಕು, ಬಿರಿಯಾನಿ ಮಾಡಬೇಕು ಅಥವಾ ಯಾವುದೇ ಬಾತ್ಗಳನ್ನು ಮಾಡಬೇಕು ಅಂದರೆ ಮುಖ್ಯವಾಗಿ ಬೇಕಾಗೋದು ಏನು ಹೇಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿದ್ದರೆ ಏನು ಅಡುಗೆ ಬೇಕಿದ್ರೂ ನಾವು ಫಟಾಫಟ್ ಅಂತ ಮಾಡ್ಬೋದು. ಆವಾಗ ಬೆಳ್ಳುಳ್ಳಿನ ಸುಲ್ಕೊಂಡು ಶುಂಠಿ ಸಿಪ್ಪೆ ತೆಗೆದು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದು ಎಷ್ಟು ಸಮಯ ಹಿಡಿಸುತ್ತೆ ಅಲ್ವಾ. ಹಾಗಾಗಿ ತಿಂಗಳಿಗಾಗುವಷ್ಟು ಒಂದೇ ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಕೊಂಡ್ರೆ ನಾವು ತಿಂಗಳಲ್ಲಿ ಯಾವಾಗ ಏನೇ ರೆಸಿಪಿ ಬೇಕು ಅಂದರೂ ಕೂಡ ಇಮಿಡಿಯೇಟಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಗೆ ಎತ್ತಿಟ್ಟಿದ್ದೀನಿ, ಯಾಕಂದರೆ ಕೆಲವೊಂದು ಅಡುಗೆಗಳಿಗೆ ಬೆಳ್ಳುಳ್ಳಿನ ನಾವು ಹಾಗೆ ಬಳಸಬೇಕಾಗತ್ತೆ. ಇವಾಗ ದಾಲ್ ಏನಾದರೂ ಮಾಡಿದ್ರೆ ಅದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಬೆಳ್ಳುಳ್ಳಿ ಬೇಕು. ಆನಂತರ ಚಟ್ನಿಗಳು ಮಾಡುವಾಗ ಬರೀ ಬೆಳ್ಳುಳ್ಳಿನ ಬಳಸ್ತೀವಿ. ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿರೋದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಎತ್ತಿಟ್ಟರೆ ಯಾವಾಗ ಬೇಕೋ ಆವಾಗ ಬಳಸ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಶುಂಠಿಯನ್ನು ನಾನು ತಂದಿದ ತಕ್ಷಣ ಒಂದು ದಿನ ಪೂರ್ತಿಯಾಗಿ ನೀರಿನಲ್ಲಿ ನೆನೆಸಿಟ್ಟು ಆ ಮೇಲಿನ ಮಣ್ಣೆಲ್ಲ ನೀಟಾಗಿ ಹೋಗೋ ಹಾಗೆ ತೊಳೆದ್ಬಿಟ್ಟು ಒಂದು ಬಟ್ಟೆ ಮೇಲೆ ಒಣಗಿಟ್ಕೊಂಡಿದ್ದೀನಿ. ಸಿಪ್ಪೆ ಆಗಾಗಿನೇ ನಾನು ತೆಗಿತಾ ಇಲ್ಲ, ಬೇಕು ಅನಿಸಿದ್ರೆ ನಿಮಗೆ ಸಿಪ್ಪೆನ ತೆಗಿಬೋದು. ಸಿಪ್ಪೆ ತೆಗೆದೇನೂ ಕೂಡ ನೀಟಾಗಿ ನಾವು ಶುಂಠಿಯನ್ನು ವಾಶ್ ಮಾಡಿ ಬಳಸ್ಬೋದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡೋದಕ್ಕೆ. ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಟ್ಲಷ್ಟು ಬೆಳ್ಳುಳ್ಳಿನ ನಾನು ಇವಾಗ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಚಿಕ್ಕ ಮಿಕ್ಸಿ ಜಾರ್ನ ತಗೊಳ್ಳಿ, ಯಾಕಂದರೆ ಫೈನಾಗಿ ಪೇಸ್ಟ್ ಆಗುತ್ತೆ. ದೊಡ್ಡ ಮಿಕ್ಸಿ ಜಾರ್ ತೊಗೊಂಡ್ರೆ ತುಂಬ ನಾವು ಹಾಕೋದಿಲ್ವಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತೀವಲ್ಲ, ಹಾಗಾಗಿ ಅದಷ್ಟು ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಇವಾಗ ಇದಕ್ಕೆ ಏನು ಹಾಕಿದೆ ಅಂದರೆ ನೀರು ಅಥವಾ ಅರ್ಶಿನದ ಪುಡಿ ಉಪ್ಪು ಏನು ಹಾಕಿದೆ ಹಾಗೆಯೇ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನೇ ಮಾಡಿಟ್ಕೊಳ್ಳಿ. ತುಂಬ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಅದರ ಸ್ಮೆಲ್ಲು ತುಂಬ ಬೇಗ ಹೊರಟೋಗುತ್ತೆ. ತಿಂಗಳಿಗೊಂದ್ಸಲ ನಾವು ಮಾಡಿಕೊಂಡ್ರೆ ಸಾಕಾಗತ್ತೆ. ಅಂಗಡಿಯಿಂದ ತೊಗೊಂಬರೋದು ಎಷ್ಟು ಹೈಜೆನಿಕ್ ಆಗಿರುತ್ತೋ ನಮಗೆ ಗೊತ್ತಿರೋದಿಲ್ಲ, ಜೊತೆಗೆ ಅಷ್ಟೇ ದುಬಾರಿ ಬೆಲೆ. ನಾವೇ ಮನೆಯಲ್ಲಿ ಸುಲಭವಾಗಿ ಮಾಡಿಟ್ಕೊಂಡ್ರೆ ಆ ಘಮ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾವು ಬಿರಿಯಾನಿ ಅಥವಾ ಯಾವುದೇ ಒಂದು ಅಡುಗೆಗೆ ಹಾಕಿದಾಗ ಬೆಳ್ಳುಳ್ಳಿನೆಲ್ಲ ಒಂದೇ ದಿನ ಬಿಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹೌದು ನನಗೂ ಗೊತ್ತು. ಹಾಗಾಗಿ ನೀವು ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅಂದರೆ ಇವಾಗ ನೀವು ಟಿ ವಿ ನೋಡ್ತಾ ಯಾವುದೋ ಒಂದು ಸೀರಿಯಲ್ ನೋಡ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಪ್ರೋಗ್ರಾಮ್ ನೋಡ್ತಾ ಇರ್ತೀರಾ, ಅಂಥ ಸಮಯದಲ್ಲಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡೋಗಿ ಬಿಡಿಸ್ಕೊಂಡು ನೀವು ಮಕ್ಕಳಿಗೆ ಪಾಠ ಹೇಳ್ಕೊಡೋದಾಗ್ಬೋದು ಅಥವಾ ಟಿ ವಿ ನೋಡುವಾಗ ಆಗ್ಬೋದು. ಬಿಡಿಸಿದ್ರೆ ಒಂದು ಬಾಕ್ಸಲ್ಲಿ ಕಲೆಕ್ಟ್ ಮಾಡಿಟ್ಕೊಂಡ್ರೆ ನೀವು ಬೆಳ್ಳುಳ್ಳಿಯನ್ನು ಜಾಸ್ತಿಯಾಗಿ ಬಿಡಿಸ್ಬೋದು. ಒಂದೇ ದಿನಕ್ಕೆ ಬಿಡಿಸ್ಬೇಕು ಅಂತಂದರೆ ಬೋರ್ ಆಗುತ್ತೆ ಯಾರಿಗೆ ಆಗಿರ್ಬೋದು. ಇವಾಗ ಪೇಸ್ಟ್ ತಯಾರಾಗಿದೆ, ಇದನ್ನು ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಫ್ರಿಡ್ಜಲ್ಲಿ ನಾನು ಸ್ಟೋರ್ ಮಾಡ್ತೀನಿ. ಒಂದು ತಿಂಗಳು ಆರಾಮಾಗಿ ಇದನ್ನು ಬಳಸ್ಬೋದು. ಶುಂಠಿ ಬೆಳ್ಳುಳ್ಳಿ ಸಮ ಪ್ರಮಾಣದಲ್ಲಿ ತಗೊಳ್ಳೋದಕ್ಕಿಂತ ಬೆಳ್ಳುಳ್ಳಿ ಎಷ್ಟು ತಗೊಂಡಿರ್ತೀರೋ ಅದರ ಅರ್ಧ ಭಾಗದಷ್ಟು ಮಾತ್ರ ಶುಂಠಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಘಾಟ್ ಅನಿಸೋದಿಲ್ಲ ನಮಗೆ. ಇನ್ನು ನೆಕ್ಸ್ಟು ನಾವು ತಿಂಗಳಿಗೊಂದ್ಸಲ ಗ್ರೋಸರಿ ಐಟಮ್ಸ್ನ ತರಿಸ್ತೀವಿ, ಸುಮಾರು ಬಾಕ್ಸ್ಗಳು ಖಾಲಿ ಆಗಿರುತ್ತೆ. ಆ ಖಾಲಿ ಆಗಿರೋಂತಹ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಆವಾಗೇ ತೊಳೆದ್ಬಿಟ್ಟು ಒಣಗಿಸಿ ಆ ಖಾಲಿ ಆಗಿರೋಂತಹ ಗ್ರೋಸರೀಸ್ನ ಫಿಲ್ ಮಾಡಿ ಇಟ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಏನೋ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೀವಿ, ಅರ್ಜೆಂಟಾಗಿ ಏನೋ ಖಾಲಿ ಆಗಿಬಿಟ್ಟಿದೆ, ಎಲ್ಲಿದೆ ಅಂತ ಹುಡ್ಕೋದಕ್ಕೆ ಒಂದು 5-10 ನಿಮಿಷ ವೇಸ್ಟ್ ಆದರೆ ಅದನ್ನು ಫಿಲ್ ಮಾಡಿ ಅರ್ಧಂಬರ್ಧ ಚೆಲ್ಲಿ ಅದನ್ನು ಕ್ಲೀನ್ ಮಾಡೋದಕ್ಕೆ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಫ್ರೀ ಇರುವಾಗ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಿಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಉಪ್ಪಿನ ಡಬ್ಬಕ್ಕೆ ಉಪ್ಪನ್ನ ತುಂಬಿಸಿಡೋ ಅಂಥದ್ದು ಅಥವಾ ಧಾನ್ಯಗಳು ಬೇಳೆಕಾಳುಗಳು ಆಗಿರ್ಬೋದು ಅದನ್ನು ತುಂಬಿಸಿಡೋ ಅಂಥದ್ದು, ಮುಖ್ಯವಾಗಿ ಎಣ್ಣೆ ಬಾಟ್ಲಿಗೆ ಎಣ್ಣೆ ಹಾಕಿಡೋ ಅಂಥದ್ದು ಕೂಡ ಬಹಳ ಮುಖ್ಯ.
ಯಾಕಂದರೆ ಅರ್ಜೆಂಟಲ್ಲಿ ನಾವೇನಾದರೂ ಎಣ್ಣೆ ಹಾಕಕ್ಕೆ ಹೋದಾಗ ಬಾಟಲ್ಗೆ ಅದು ಅರ್ಧಕ್ಕರ್ಧ ಚೆಲ್ಲೋಗುತ್ತೆ, ಅದನ್ನು ಕ್ಲೀನ್ ಮಾಡೋದಕ್ಕೆ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಫ್ರೀ ಇರುವಾಗ ನಿಧಾನವಾಗಿ ಎಣ್ಣೆ ಬಾಟಲ್ಗೆ ಅಂದರೆ ಆಯಿಲ್ ಡಿಸ್ಪೆನ್ಸರ್ಗೆ ನಾವು ಎಣ್ಣೆನ ತುಂಬಿಸಿಡೋದು ತುಂಬಾ ಮುಖ್ಯ ಆಗುತ್ತೆ. ನಾನು ಯೂಸ್ ಮಾಡ್ತಾ ಇರೋವಂತಹ ಆಯಿಲ್ ಡಿಸ್ಪೆನ್ಸರ್ ಏನಿದೆ ಅದರ ಬಾಯಿ ಅಗಲವಾಗಿದೆ, ಹಾಗಾಗಿ ಎಣ್ಣೆ ಹಾಕೋದು ಕೂಡ ತುಂಬಾ ಈಸಿ. ಆದರೆ ಕೆಲವೊಂದು ಗ್ಲಾಸ್ ಬಾಟಲ್ಸ್ ಆಯಿಲ್ ಡಿಸ್ಪೆನ್ಸರ್ಸ್ ಬರುತ್ತಲ್ಲ ಅದಕ್ಕೆ ತುಂಬಾ ಚಿಕ್ಕದಾಗಿರುವಂಥ ಹೋಲ್ ಇರುತ್ತೆ, ಅದರಲ್ಲಿ ಅರ್ಜೆಂಟಾಗಿ ಎಣ್ಣೆ ತುಂಬಿಸೋದಂತೂ ತುಂಬಾ ಕಷ್ಟ. ಹಾಗಾಗಿ ಇಂಥ ಕೆಲಸಗಳನ್ನೆಲ್ಲ ಗಡಿಬಿಡಿಯಲ್ಲಿ ಮಾಡೋದಕ್ಕಾಗಲ್ಲ, ಫ್ರೀಯಾಗಿದ್ದಾಗ ಸಮಯ ತಗೊಂಡು ಮಾಡೋದು ಉತ್ತಮ. ಇನ್ನು ಮೂರನೇ ಕೆಲಸ ಏನು ಗೊತ್ತಾ, ಕಡಲೆ ಬೀಜವನ್ನು ನಾವು ಮನೆಗೆ ತೊಗೊಂಡು ಬಂದಿರ್ತೀವಿ, ಹಾಗೆ ಅದನ್ನು ತಿಂಗಳನ್ಗಟ್ಟಲೆ ಇಟ್ಬಿಟ್ರೆ ಅದರಲ್ಲಿ ಗೂಡಾಗೋವಂಥದ್ದು ಹುಳ ಆಗೋವಂಥದ್ದು ಆಗ್ತಾ ಇರುತ್ತೆ. ಇದನ್ನು ಹಾಗೆ ಇಡೋದಕ್ಕಿಂತ ಎಷ್ಟು ಬೇಕೋ ಅಷ್ಟನ್ನು ಹಾಗೆ ಇಟ್ಕೊಂಡು ಇನ್ನು ಮಿಕ್ಕಿರೋವಂಥದ್ದನ್ನು ಹುರಿದು ಇಡೋದ್ರಿಂದ ಒಂದು ಹುಳ ಆಗೋದಿಲ್ಲ, ಮತ್ತೊಂದು ಹೆಲ್ಪ್ ಏನಾಗುತ್ತೆ ಅಂದರೆ ನಮಗೆ ಅರ್ಜೆಂಟಾಗಿ ಚಟ್ನಿ ಮಾಡಬೇಕು ಅಥವಾ ಬೇರೆ ಯಾವುದಕ್ಕಾದರೂ ಹುರಿದಿರೋಂಥ ಕಡಲೆ ಬೀಜವನ್ನು ಬಳಸಬೇಕು ಅಂದರೆ ಇವಾಗ ಎಣ್ಣೆಗಾಯಿ ಎಲ್ಲ ಮಾಡ್ತೀವಲ್ಲ ಅಂಥ ಸಂದರ್ಭದಲ್ಲಿ ಹುರಿದಿರೋ ಕಡಲೆ ಬೀಜ ಇಮಿಡಿಯೇಟಾಗಿ ನಮ್ಗೆ ಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ನಮಗೆ ಸಮಯ ಉಳಿತಾಯ ಆಗುತ್ತೆ. ಜಾಸ್ತಿ ಕಡಲೆ ಬೀಜವನ್ನು ಹಾಕಿ ಹುರಿದ್ಬಿಟ್ಟು ಒಂದು ಹೇರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಈ ಹುರಿದಿರೋಂಥ ಕಡಲೆ ಬೀಜವನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ಚಟ್ನಿ ಮಾಡೋದು ಎಷ್ಟು ಸುಲಭ ಗೊತ್ತಾ. ಗಡಿಬಿಡಿ ಸಮಯದಲ್ಲಿ ಕಡಲೆ ಬೀಜನ ಹುರಿದು ಅದನ್ನು ಆರಿಸಿ ಆನಂತರ ಅದ್ರ ಮೇಲಿರುವಂಥ ಸಿಪ್ಪೆ ತೆಗೆದು ಇದನ್ನೆಲ್ಲ ಮಾಡೋಷ್ಟರಲ್ಲಿ ಸುಮಾರು ಸಮಯ ವೇಸ್ಟ್ ಆಗುತ್ತೆ. ಅದರ ಬದಲಾಗಿ ಫ್ರೀ ಇರುವಂಥ ಟೈಮಲ್ಲಿ ಈ ರೀತಿ ಕಡಲೆ ಬೀಜವನ್ನು ಹುರಿದ್ಬಿಟ್ಟು ಅದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಎತ್ತಿಡಿ. ನಾನು ಸಿಪ್ಪೆ ಸಮೇತನೇ ಕಡಲೆ ಬೀಜವನ್ನು ಚಟ್ನಿಗೆಲ್ಲ ಬಳಸೋದು, ಹಾಗಾಗಿ ಸಿಪ್ಪೆ ತೆಗೆದಿಲ್ಲ. ಸಿಪ್ಪೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಅದರಲ್ಲಿ ಪ್ರೋಟೀನ್ ಅಂಶ ಎಲ್ಲ ಇರುತ್ತೆ. ಹಾಗಾಗಿ ನೀವೇನಾದರೂ ಸಿಪ್ಪೆ ಬಳಸಲ್ಲ ಅನ್ನೋರು ಸಿಪ್ಪೆನೂ ತೆಗೆದುಬಿಟ್ಟು ಹಾಗೆ ಎತ್ತಿಟ್ಕೊಳ್ಬೋದು. ಹಾಗೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಜೊತೆ ಈ ಉರಿದಿರೋಂಥ ಕಡಲೆ ಬೀಜನೂ ಕೂಡ ಹಾಕಿ ಕಳಿಸಿದ್ರು ಕೂಡ ತುಂಬಾ ಒಳ್ಳೆಯದು ಅವ್ರಿಗೆ ಆರೋಗ್ಯಕ್ಕೆ. ಈ ರೀತಿ ಮಾಡೋದ್ರಿಂದನೂ ಕೂಡ ತುಂಬಾ ಸಮಯ ನಮಗೆ ಉಳಿತಾಯ ಆಗುತ್ತೆ. ಇನ್ನು ಐದನೇದೇನು ಗೊತ್ತಾ, ನಾವು ಪ್ರತಿಯೊಂದು ಸಾರು ಅಥವಾ ಯಾವುದೇ ಒಂದು ಗೊಜ್ಜು ಮಾಡ್ತೀವಿ ಅಂತಂದರೆ ಅಲ್ಲಿ ಮುಖ್ಯವಾಗಿ ಬೇಕಾಗುವಂಥದ್ದು ಹುಣಸೆ ಹುಳಿ. ಈ ಹುಣಸೆ ಹುಳಿಯನ್ನು ಕೆಲವೊಂದು ಸಲ ಮರ್ತುಬಿಟ್ಟಿರ್ತೀವಿ ನಾವಿವಾಗ ಸಾಂಬಾರ್ಗೆ ಹಾಕಬೇಕು ಅಥವಾ ಗೊಜ್ಜಿಗೆ ಹಾಕಬೇಕು ಅಂತ. ಅಂಥ ಸಂದರ್ಭದಲ್ಲಿ ಆ ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ತೊಳೆದು ಅದನ್ನು ನೀರಿನಲ್ಲಿ ನೆನೆಸಿ ಮತ್ತು ಅದನ್ನು ರುಬ್ಬೋದಕ್ಕೆ ಹಾಕೋದಕ್ಕೆ ಎಷ್ಟು ಸಮಯ ಹಿಡಿಸೋದು ಗೊತ್ತಾ. ಹಾಗಾಗಿ ತಿಂಗಳಿಗೆ ಒಂದು ಸಲ ಎಷ್ಟು ಹುಣಸೆ ಹಣ್ಣು ಬೇಕೋ ಅಷ್ಟು ಹುಣಸೆ ಹಣ್ಣನ್ನ ತೊಗೊಂಡು ಅದನ್ನು ನೀಟಾಗಿ ಒಂದು ಸಲ ಅಥವಾ ಎರಡು ಸಲ ತೊಳಿಬೇಕು, ಅದ್ರ ಮೇಲಿರೋಂಥ ಗಲೀಜೆಲ್ಲ ಹೋಗುತ್ತೆ. ಅನಂತರ ಸ್ವಲ್ಪ ನೀರನ್ನು ಕಾಯೋದಕ್ಕಿಡಬೇಕು ಗ್ಯಾಸ್ ಮೇಲೆ. ನೀರು ಸ್ವಲ್ಪ ಕುದ್ದರೂ ಪರವಾಗಿಲ್ಲ ಅಥವಾ ಸ್ವಲ್ಪ ಜಾಸ್ತಿ ಬಿಸಿ ಆದರೂ ಪರವಾಗಿಲ್ಲ. ನೀರು ಕಾದಮೇಲೆ ತೊಳೆದಿಟ್ಟಿರೋಂಥ ಹುಣಸೆ ಹಣ್ಣಿಗೆ ಆ ಕಾಯ್ದಿರೋಂಥ ನೀರನ್ನು ಹಾಕಿ ಒಂದು 10 ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ. ಇವಾಗ ಒಂದು 10-15 ನಿಮಿಷ ಆಗಿದೆ. 10-15 ನಿಮಿಷ ಆದಮೇಲೆ ಕೈಗೆ ಬಿಸಿ ತಾಗ್ತಾ ಇಲ್ಲ ಅನ್ನೋವಾಗ ಚೆನ್ನಾಗಿ ಆ ಹುಣಸೆ ಹಣ್ಣನ್ನು ಕೈಯಲ್ಲಿ ಕಿವುಚಿ ಆ ರೆಸಿಡ್ಯೂ ಏನಿರುತ್ತೆ ವೇಸ್ಟ್ ಏನಿರುತ್ತೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಕೆಲವರು ಹುಣಸೆ ಹಣ್ಣನ್ನು ನೆನೆಸೋದು ಇಲ್ಲ ತೊಳೆಯೋದು ಇಲ್ಲ ಹಾಗೆ ಡೈರೆಕ್ಟಾಗಿ ರುಬ್ಬೋದಕ್ಕೆ ಹಾಕ್ಬಿಡ್ತಾರೆ. ಆದರೆ ಹುಣಸೆ ಹಣ್ಣಲ್ಲಿ ಬೀಜ ನಾರು ಎಷ್ಟು ಗಲೀಜಿರುತ್ತೆ ಗೊತ್ತಾ. ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಆನಂತರ ಹುಣಸೆ ಹಣ್ಣನ್ನು ಹಾಕಬೇಕು. ಕೆಲವೊಂದು ಸಲ ಹುಣಸೆ ಹಣ್ಣಲ್ಲಿ ಹುಳಗಳು ಕೂಡ ಇರುತ್ತೆ. ಹಾಗಾಗಿ ನೋಡಿ, ನಾನು ಇವಾಗ ಹುಣಸೆ ಹಣ್ಣಿನಲ್ಲಿ ಇರುವಂತಹ ವೇಸ್ಟನ್ನೆಲ್ಲ ಸಪ್ರೇಟಾಗಿ ಹಿಂಡಿ ತೆಗೆದಿದ್ದೀನಿ. ಇವಾಗ ಈ ಹುಣಸೆ ಹಣ್ಣಿನ ನೀರೇನಿದೆ ಅದನ್ನು ನಾವು ಶೋಧಿಸ್ಕೊಳ್ಬೇಕು. ಒಂದು ದೊಡ್ಡದಾಗಿರುವಂತಹ ಜಾಲರೆ ತೊಗೊಂಡು ಅದರಲ್ಲಿ ನೀಟಾಗಿ ಒಂದು ಸ್ಪೂನ್ ಅಥವಾ ಯಾವುದಾದ್ರೂ ಒಂದು ನಾವು ಚಪಾತಿ ಬೇಯಿಸೋದಕ್ಕೆ ಬಳಸ್ತೀವಲ್ಲ ಅದನ್ನು ತೊಗೊಂಡು ನೀಟಾಗಿ ಅದನ್ನು ಸ್ಟಿರ್ ಮಾಡಿದ್ರೆ ಅದರಲ್ಲಿರೋಂಥ ಗಲೀಜೇನಿರುತ್ತೆ ಅದೆಲ್ಲದನ್ನು ಕೂಡ ಮೇಲೇ ಫಿಲ್ಟರ್ ಆಗುತ್ತೆ. ಶುದ್ಧವಾಗಿರುವಂಥ ಹುಣಸೆಯ ರಸ ಮಾತ್ರ ಕೆಳಗಡೆ ಸ್ಟೋರ್ ಆಗುತ್ತೆ. ಈ ಗಲೀಜೆಲ್ಲ ಮೇಲೇನು ಇದೆಯಲ್ಲ ಅದನ್ನೆಲ್ಲ ಸಪ್ರೇಟಾಗಿ ನಾವು ತೆಗೆದಿಟ್ಕೊಳ್ಬೇಕು. ಅದನ್ನೇನು ವೇಸ್ಟ್ ಮಾಡೋದು ಬೇಡ. ದೇವ್ರ ಸಾಮಗ್ರಿಗಳನ್ನು ಕ್ಲೀನ್ ಮಾಡುವಾಗ ಆ ವೇಸ್ಟ್ ಅಂತ ನಾವೇನು ತೆಗೆದಿದ್ದೀವಿ ಅದರಲ್ಲೇ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಇವಾಗ ಹುಣಸೆ ರಸ ತಯಾರಾಗಿದೆ. ಈ ಹುಣಸೆ ರಸವನ್ನು ನಾವೇನು ಮಾಡಬೇಕು ಅಂದರೆ ಒಂದು ಗಾಜಿನ ಬಾಟ್ಲಲ್ಲಿ ಅಥವಾ ಯಾವ ಬಾಟ್ಲಿರುತ್ತೋ ನಿಮ್ಮ ಮನೆಯಲ್ಲಿ ಅದರಲ್ಲಿ ಹಾಕಿ ಸ್ಟೋರ್ ಮಾಡಬೇಕು ಫ್ರಿಡ್ಜಲ್ಲಿ.
ಎಷ್ಟೇ ದಿನ ಆದ್ರೂ ಇದು ಹಾಳಾಗೋದಿಲ್ಲ, ಹುಳಿ ಅಂಶ ಇರುತ್ತಲ್ಲ, ಹಾಗಾಗಿ ನೀವು 6 ತಿಂಗಳು ಕೂಡ ಸ್ಟೋರ್ ಮಾಡ್ಕೊಳ್ಬೋದು. 6 ತಿಂಗಳ ಕಾಲ ಅಷ್ಟೊಂದೆಲ್ಲ ಇಟ್ಕೊಂಡು ಯೂಸ್ ಮಾಡೋದಷ್ಟು ಒಳ್ಳೇದಲ್ಲ, ಆವಾಗಿಂದ ಅವಾಗೇ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿಕೊಂಡು ನೀವು ಬಳಸ್ಕೋಬೋದು. ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ಗೊಜ್ಜು, ಈ ಪುಳಿಯೋಗರೆ ಗೊಜ್ಜಿಗೆಲ್ಲ ಎಷ್ಟೊಂದು ಹುಣಸೆ ಹುಳಿ ಬೇಕಾಗತ್ತೆ, ಆ ಗೊಜ್ಜುಗಳಿಗೂ ಕೂಡ ನೀವು ಈ ರೀತಿಯಾಗಿ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಬಳಸ್ಕೋಬೋದಾಗತ್ತೆ. ನಾವು ಹುಣಸೆ ಹಣ್ಣನ್ನು ಯಾವ ರೀತಿ ಸ್ಲರಿ ಮಾಡಿ ಅದನ್ನು ಎತ್ತಿಟ್ಟವೋ ಅದೇ ರೀತಿ ಬೆಲ್ಲವನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಮಗೆ ಏನಾದರೂ ಸಿಹಿ ಐಟಮ್ ಮಾಡಬೇಕು, ನೈವೇದ್ಯಕ್ಕಾಗಿರ್ಬೋದು, ಅಥವಾ ಮನೆಯಲ್ಲೇ ಯಾರೋ ಬಂದರು ಗೆಸ್ಟು, ಇಮಿಡಿಯೇಟಾಗಿ ಪಾನಕ ಮಾಡಬೇಕು ಅಥವಾ ಸ್ವೀಟ್ ಮಾಡಬೇಕು ಅಂತ ಅಂದಾಗ ಈ ರೀತಿಯಾಗಿ ನಾವು ಬೆಲ್ಲದ ಒಂದು ಸಿರಪ್ಪನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಇಮಿಡಿಯೇಟಾಗಿ ಯಾವುದೇ ಒಂದು ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು ಅಥವಾ ಪಾನಕವನ್ನು ಜ್ಯೂಸನ್ನು ರೆಡಿ ಮಾಡ್ಬೋದು. ನಾನಿಲ್ಲಿ ನೀರನ್ನ ಕಾಯಕಿಟ್ಟಿದ್ದೀನಿ, ಹಾಗೆ ಬೆಲ್ಲವನ್ನು ಸ್ವಲ್ಪ ದಪ್ಪ ದಪ್ಪವಾಗಿ ಪುಡಿ ಮಾಡಿದ್ದೀನಿ. ಕಾಯ್ದಿರೋಂತಹ ನೀರಿಗೆ ನಾನು ಕುಟ್ಟಿಟ್ಕೊಂಡಿರೋ ಅಂತಹ ಬೆಲ್ಲವನ್ನು ಸೇರಿಸಿದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸ್ವಲ್ಪನೇ ನೀರು ಹಾಕಿ ಆ ಬೆಲ್ಲವನ್ನು ಕರಗಿಸಿ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಥರ ಮಾಡಿಕೊಂಡು, ಅಂದರೆ ಸಿರಪ್ ಥರ ಮಾಡಿಕೊಂಡು ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಅಥವಾ ನಾನಿಲ್ಲಿ ಜಾಸ್ತಿ ನೀರನ್ನು ಹಾಕಿದ್ದೀನಿ. ಈ ರೀತಿ ಜಾಸ್ತಿ ನೀರನ್ನು ಹಾಕಿ ಕೂಡ ನೀವು ಬೆಲ್ಲವನ್ನು ಕರಗಿಸಿ ಅದನ್ನು ಸ್ಟೋರ್ ಮಾಡಿಕೊಳ್ಬೋದು. ನಾನಿಲ್ಲಿ ಬೆಲ್ಲವನ್ನೆಲ್ಲ ಕರಗಿಸಿ ಅನಂತರ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಪಾಕ ಏನೂ ಬರೋದು ಬೇಡ, ಸ್ವಲ್ಪ ಅಂಟಿನ ಅಂಶ ಬಂದರೆ ಸಾಕು. ಅದುವರೆಗೂ ಇದನ್ನು ಕುದಿಸ್ಬಿಟ್ಟು ಇದನ್ನು ಕೂಡ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಅನಂತರ ಇದನ್ನು ಶೋಧಿಸಿ ಒಂದು ಗಾಜಿನ ಬಾಟ್ಲಿಗೆ ಇದನ್ನು ಕೂಡ ಫ್ರಿಡ್ಜಲ್ಲಿ ಎತ್ತಿರ್ತೀನಿ. ಯಾವಾಗಾದರೂ ನನಗೆ ಇಮಿಡಿಯೇಟಾಗಿ ಏನಾದರೂ ದೇವ್ರ ನೈವೇದ್ಯಕ್ಕೆ ಸ್ವೀಟ್ ಮಾಡಬೇಕು ಅಥವಾ ಪಾನಕ ಮಾಡಬೇಕು ಅಂದಾಗ ಇಮಿಡಿಯೇಟಾಗಿ ಫ್ರಿಡ್ಜಿಂದ ತೆಗೆದು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮತ್ತೆ ಅದನ್ನು ಎತ್ತಿಡ್ಬೋದು. ಬೆಳಗ್ಗೆ ಸಮಯದಲ್ಲಿ ಎಷ್ಟು ಗಡಿಬಿಡಿ ಇರುತ್ತೆ ಅಂದರೆ, ಬೆಳಗ್ಗೆ ನಾವು ಯಾವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಎದ್ದಿರ್ತೀವಿ, ದೇವ್ರ ನೈವೇದ್ಯಕ್ಕೆ ಏನಾದರೂ ಮಾಡಬೇಕು, ಬೆಲ್ಲವನ್ನು ನೀರಿನಲ್ಲಿ ಹಾಕಿ ಕುದಿಸಿ ಶೋಧಿಸಿ ಮಾಡೋದು ಎಷ್ಟು ತಡ ಆಗುತ್ತೆ, ಈ ರೀತಿ ಮಾಡಿಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ, ಬೆಲ್ಲವನ್ನು ಶೋಧಿಸೋದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಮಣ್ಣು ಎಲ್ಲ ಇರುತ್ತೆ. ಇನ್ನು ಇವತ್ತಿನ ಕೊನೆ ಟಿಪ್ ಏನು ಗೊತ್ತಾ, ತೆಂಗಿನಕಾಯನ್ನು ಕಟ್ ಮಾಡಿ ನಾವು ಫ್ರೀಸರಲ್ಲಿ ಸ್ಟೋರ್ ಮಾಡೋವಂಥದ್ದು ಕೂಡ ಬಹಳನೇ ಮುಖ್ಯ. ಯಾಕಂದರೆ ಯಾವುದೇ ಒಂದು ಅಡುಗೆ, ಯಾವುದೇ ಒಂದು ಸಾಂಬಾರ್ ಆಗಿರ್ಬೋದು ಅಥವಾ ಒಂದು ತಿಂಡಿ ಆಗಿರ್ಬೋದು, ಅದಕ್ಕೆ ನಾವು ತೆಂಗಿನಕಾಯನ್ನು ಬಳಸ್ತಾನೇ ಇರ್ತೀವಿ. ತೆಂಗಿನಕಾಯಿಗಳನ್ನು ಹೆಚ್ಚಾಗಿ ಇದ್ದಾಗ, ಅಂದರೆ ಯಾವುದೋ ಒಂದು ಪೂಜೆಗೆ ಜಾಸ್ತಿ ತೆಂಗಿನಕಾಯನ್ನು ಹೊಡೆದಿರ್ತೀವಿ, ಅಂಥ ಸಮಯದಲ್ಲಿ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬೇಕು, ಅಥವಾ ನಾವು ಇವಾಗ ಏನೋ ಒಂದು ಅಡುಗೆ ಮಾಡಬೇಕು ಅಂತ ಅಂದಾಗ ತೆಂಗಿನಕಾಯನ್ನು ಒಡ್ಕೊಂಡು ಅದನ್ನು ತುರಿದು ಅಥವಾ ಅದನ್ನು ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ಹೆಚ್ಚಾಗಿ ತೆಂಗಿನಕಾಯಿಗಳಿದ್ದಾಗ ಒಂದು ಅಥವಾ 2 ತೆಂಗಿನಕಾಯನ್ನು ಒಡೆದ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ನಾವು ಅದನ್ನು ನೀಟಾಗಿ ಒಂದು ಸಲ ತೊಳ್ಕೊಂಡು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ಫ್ರೀಜರಲ್ಲಿ ಸ್ಟೋರ್ ಮಾಡಬೇಕು, ಫ್ರಿಡ್ಜಲ್ಲೆಲ್ಲ ಕೆಳಗಡೆ ಫ್ರಿಡ್ಜಲ್ಲಿ ನೀವೇನಾದರೂ ಸ್ಟೋರ್ ಮಾಡಿದ್ರೆ ಒಂದು ವಾರ ಮಾತ್ರ ಚೆನ್ನಾಗಿರುತ್ತೆ, ಆಮೇಲೆ ಸ್ಮೆಲ್ ಬಂದು ಅದು ಕೆಟ್ಟೋಗುತ್ತೆ. ಹಾಗಾಗಿ ಕಾಯನ್ನು ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂದರೆ ನೀವು ಫ್ರೀಜರಲ್ಲೇ ಸ್ಟೋರ್ ಮಾಡಬೇಕು. ಫ್ರೀಜರಲ್ಲಿ ಸ್ಟೋರ್ ಮಾಡಿದ್ರೆ ತುಂಬ ದಿನಗಳ ಕಾಲ ನೀವು ಅದನ್ನು ಫ್ರೆಶಾಗಿ ಬಳಸ್ಕೋಬೋದು. ನಾನಿವಾಗ ಹೆಚ್ಚಾಗಿ ತೆಂಗಿನಕಾಯಿ ಇಟ್ಟು ಅದನ್ನೆಲ್ಲದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದ ನಂತರ ಅದನ್ನು ನೀಟಾಗಿ ತೊಳಿಬೇಕು. ಹಾಗಾಗಿ ಇಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನೀರಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರೋಂಥ ತೆಂಗಿನಕಾಯಿ ಎಲ್ಲ ಹಾಕಿ ಅವುಗಳನ್ನು ನೀಟಾಗಿ ತೊಳಿತೀನಿ. ಅದರಲ್ಲಿರೋಂಥ ಗಲೀಜೆಲ್ಲ ಹೋದ್ಮೇಲೆ ಒಂದು ಟವಲ್ ಮೇಲೆ, ಕಿಚನ್ ಟವಲ್ ಇರುತ್ತಲ್ಲ ಆ ಟವಲ್ ಮೇಲೆ ಈ ತೊಳೆದಿರೋಂತಹ ತೆಂಗಿನಕಾಯಿ ಪೀಸ್ಗಳನ್ನೆಲ್ಲ ಹಾಕಿ ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ. ಅದರಲ್ಲಿ ನೀರಿನ ಅಂಶ ಎಲ್ಲ ಇಲ್ಲದೆ ಇರೋ ಥರ ನೋಡಿಕೊಂಡು ಆನಂತರ ಅದು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿರೋಂತಹ ತೆಂಗಿನಕಾಯನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಬಿಡ್ತೀನಿ. ನನಗೆ ಯಾವಾಗ ಬೇಕೋ ಆವಾಗ ಫ್ರೀಸರಿಂದ ತೆಗೆದು ಸ್ವಲ್ಪ ನೀರಿನಲ್ಲಿ ಅದನ್ನು ನೆನೆಸಿಟ್ಬಿಟ್ಟು ಮಿಕ್ಸಿಗೆ ಹಾಕೋದಾದರೆ ಮಿಕ್ಸಿಗೆ ಹಾಕ್ತೀನಿ, ಅಥವಾ ತುರಿಯೋದಾದರೆ ತುರ್ಕೊಂಡು ಅದನ್ನು ತಿಂಡಿಗಳಿಗೆ ಬಳಸ್ಕೋತೀನಿ. ನಾನೇನು ಮಾಡ್ತೀನಿ ಅಂದರೆ ಸಾಂಬಾರ್ಗೆ ಅಥವಾ ಏನಾದರೂ ಗ್ರೇವಿಗಳಿಗೆ ಬೇಕಾದಾಗ ಈ ರೀತಿಯೇ ಮಿಕ್ಸಿಗೆ ಹಾಕ್ಬಿಡ್ತೀನಿ. ಆದರೆ ಈ ಪಲ್ಯಗಳಿಗೆಲ್ಲ ತುರಿಗಳನ್ನು ಹಾಕಬೇಕಲ್ಲ, ಅಂಥ ಸಮಯದಲ್ಲಿ ಸಪ್ರೇಟಾಗಿ 2 ಹೋಳುಗಳನ್ನು, ಚಿಕ್ಕ ಚಿಕ್ಕದಾಗಿರುವಂಥ ಹೋಳುಗಳನ್ನು ತುರಿದ್ಬಿಟ್ಟು ಅದನ್ನು ಕೂಡ ಫ್ರೀಸರಲ್ಲಿ ಸ್ಟೋರ್ ಮಾಡ್ತೀನಿ. ತೆಂಗಿನಕಾಯನ್ನು 2 ಥರನೂ ಕೂಡ ಸ್ಟೋರ್ ಮಾಡ್ತೀನಿ, ಕಟ್ ಮಾಡಿ ಕೂಡ ಸ್ಟೋರ್ ಮಾಡ್ತೀನಿ, ಅದೇ ರೀತಿ ತುರಿದ್ಬಿಟ್ಟು ಕೂಡ ಸ್ಟೋರ್ ಮಾಡ್ತೀನಿ. ನೋಡಿದ್ರಲ್ವಾ, ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಟಿಪ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನಾನಿಲ್ಲಿ ತಿಳಿಸಿರೋಂಥ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಅಡುಗೆ ತಿಂಡಿ ಮಾಡೋದು ತುಂಬಾ ಸುಲಭ.
ಇದೇ ರೀತಿಯಾದಂಥ ಟಿಪ್ಸ್ಗಳು ಇನ್ನೂ ಕೂಡ ಸಾಕಷ್ಟು ಇವೆ, ಅವುಗಳನ್ನು ಕೂಡ ನಿಮಗೆ ಬೇಕು ಅನಿಸಿದ್ರೆ ಶೇರ್ ಮಾಡ್ತೀನಿ. ಈ ಟಿಪ್ಸ್ಗಳು ನಿಮಗೆ ಅನುಕೂಲ ಆಗುತ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ. ಹಾಗೆ ತಿಂಗಳಿಗೊಂದ್ಸಲ ಈ ರೀತಿ ಏನು ನಾವು ಪ್ರಿಪ್ರೇಷನ್ ಮಾಡ್ಕೊಳ್ತೀವಲ್ಲ ಇವುಗಳನ್ನು ಬಳಸ್ಕೊಂಡು ತಿಂಡಿ ಅಥವಾ ಅಡುಗೆ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.